ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಫೆಬ್ರವರಿ 10, 11 ಮತ್ತು 12, 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಮೊದಲನೇ ಪ್ರಶ್ನೆ, ನೀತಿ ಆಯೋಗದ ರಾಷ್ಟ್ರೀಯ ಆರೋಗ್ಯಕರ ರಾಜ್ಯಗಳ ವರದಿಯಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದು? ಉತ್ತರ, ಕೇರಳ. 2 ಹಾಗೂ 3ನೇ ಸ್ಥಾನದಲ್ಲಿ ಕ್ರಮವಾಗಿ ಪಂಜಾಬ್, ತಮಿಳುನಾಡು ಇದೆ. ನೀತಿ ಆಯೋಗದ ಅಧ್ಯಕ್ಷರು ನರೇಂದ್ರ ಮೋದಿ. ನೀತಿ ಆಯೋಗದ ಉಪಾಧ್ಯಕ್ಷರು ಡಾಕ್ಟರ್ ರಾಜೀವ್ ಕುಮಾರ್. ಪ್ರಸ್ತುತ ನೀತಿ ಆಯೋಗದ ಸಿಇಒ ಅಮಿತಾಬ್ ಕಾಂತ್. ನೀತಿ ಆಯೋಗದ ವಿಸ್ತೃತ ರೂಪ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. 2015-16 ವಿಶ್ವ ಬ್ಯಾಂಕ್, ಕೇಂದ್ರ ಆರೋಗ್ಯ ಸಚಿವಾಲಯ ಮತ್ತು ನೀತಿ ಆಯೋಗ ಜಂಟಿಯಾಗಿ ಬಿಡುಗಡೆ ಮಾಡಿರುವ ವರದಿಯ ಪ್ರಕಾರ ಆರೋಗ್ಯ ಸೂಚ್ಯಂಕ ಪಟ್ಟಿಯಲ್ಲಿ ಯಾವ ರಾಜ್ಯವು ಪ್ರಥಮ ಸ್ಥಾನ ಗಳಿಸಿದೆ? ಉತ್ತರ, ಕೇರಳ. ಈ ಸೂಚ್ಯಂಕದಲ್ಲಿ ಕರ್ನಾಟಕವು 9ನೇ ಸ್ಥಾನಕ್ಕೆ ಕುಸಿದಿದೆ. 2014-15 ಸೂಚ್ಯಂಕದಲ್ಲಿ 7ನೇ ಸ್ಥಾನದಲ್ಲಿತ್ತು. ಒಟ್ಟು 25 ಮಾನದಂಡಗಳನ್ನು ಪರಿಗಣಿಸಿ ಈ ಸೂಚ್ಯಂಕ ನಿರ್ಧರಿಸಲಾಗಿದೆ. ನೂತನವಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಸ್ವತಂತ್ರ ನಿರ್ದೇಶಕಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರ, ಪೆಪ್ಸಿಕೋ ಕಂಪನಿಯ ಮುಖ್ಯಸ್ಥೆ ಹಾಗೂ ಸಿಇಒ ಇಂದ್ರಾ ನುಯಿ. ಇಂದ್ರಾ ನುಯಿರವರು ಈ ಸ್ಥಾನಕ್ಕೇರಿದ ಮೊದಲ ಮಹಿಳೆ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ನ್ಯೂ ವರ್ಲ್ಡ್ ವೆಲ್ತ್ನ ವರದಿಯ ಪ್ರಕಾರ ಜಗತ್ತಿನ 15 ಶ್ರೀಮಂತ ನಗರಗಳ ಪಟ್ಟಿಯಲ್ಲಿ ಮುಂಬೈನ ಸ್ಥಾನವೆಷ್ಟು? ಉತ್ತರ, 12. ಮೊದಲ ಶ್ರೀಮಂತ ನಗರ ನ್ಯೂಯಾರ್ಕ್. ರಸಗುಲ್ಲ ಸಿಹಿ ತಿಂಡಿಯನ್ನು ಕಂಡುಹಿಡಿದವರು ಅಥವಾ ಪರಿಚಯಿಸಿದವರು ಯಾರು? ಉತ್ತರ, ನವೀನ್ ಚಂದ್ರದಾಸ್. ರಸಗುಲ್ಲ ಕಂಡುಹಿಡಿದ 150 ವರ್ಷವಾಗಿರುವ ಕಾರಣ ಪಶ್ಚಿಮ ಬಂಗಾಳ ಸರ್ಕಾರವು ನವೀನ್ ಚಂದ್ರದಾಸ್ರವರ ಭಾವಚಿತ್ರವಿರುವ ವಿಶೇಷ ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡಲಾಗಿದೆ. ಚಂದ್ರಶೇಖರ್ ಹತ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರು? ಉತ್ತರ, ಒಡಿಸ್ಸಿ ಸಾಹಿತಿ. ಇವರ ಮುಖ್ಯವಾದ ಕೃತಿಗಳು ಯಂತ್ರಾರುಧ, ಅಸೂರ್ಯ, ಉಪನಿವೇಶ್ ಮತ್ತು ನಾವ್ಕಟಕ್. ಇವರನ್ನು ಇತ್ತೀಚೆಗೆ ಪದ್ಮಶ್ರೀ ಪುರಸ್ಕಾರಕ್ಕೆ ನಾಮಾಂಕಿತ ಮಾಡಲಾಗಿತ್ತು. ಪ್ಯಾಲೆಸ್ಟೀನ್ನ ಅಧ್ಯಕ್ಷರ ಹೆಸರೇನು? ಉತ್ತರ, ಮೊಹಮ್ಮದ್ ಅಬ್ಬಾಸ್. ಇತ್ತೀಚೆಗೆ ನರೇಂದ್ರ ಮೋದಿಯವರು ಪ್ಯಾಲೆಸ್ಟೀನ್ಗೆ ಭೇಟಿ ನೀಡಿದಾಗ ಮೊಹಮ್ಮದ್ ಅಬ್ಬಾಸ್ರವರು ಮೋದಿರವರಿಗೆ ಗ್ರ್ಯಾಂಡ್ ಕಾಲರ್ ಗೌರವ ನೀಡಿ ಸತ್ಕರಿಸಿದರು. ಚಳಿಗಾಲದ ಒಲಿಂಪಿಕ್ನ ಆಟಗಳನ್ನು ಯಾವ ದೇಶದಲ್ಲಿ ಆಯೋಜಿಸಲಾಗುತ್ತದೆ? ಉತ್ತರ, ದಕ್ಷಿಣ ಕೊರಿಯಾದ ಯೋಂಗ್ಚಾಂಗ್. ದಕ್ಷಿಣ ಕೊರಿಯಾದ ಅಧ್ಯಕ್ಷ ಮೂನ್ ಜಾಯಿನ್. ದಕ್ಷಿಣ ಕೊರಿಯಾದ ರಾಜಧಾನಿ ಸಿಯೋಲ್. ಅಸ್ಮಾ ಜಹಂಗೀರ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ, ಪಾಕಿಸ್ತಾನದ ಸಾಮಾಜಿಕ ಕಾರ್ಯಕರ್ತೆ. ಅಸ್ಮಾರವರು ಪಾಕಿಸ್ತಾನದ ಸರ್ವೋಚ್ಚ ನ್ಯಾಯಾಲಯ ಬಾರ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರಲ್ಲಿ ಮೊದಲ ಮಹಿಳೆ. ಸಪ್ತಸರೋವರವನ್ನು ಈಜುವುದರ ಮೂಲಕ ಸರೋವರವನ್ನು ದಾಟಿದ ಏಷ್ಯಾದ ಹಾಗೂ ಭಾರತದ ಮೊದಲ ವ್ಯಕ್ತಿ ಯಾರು? ಉತ್ತರ, ಪುಣೆಯ ರೋಹನ್ ಮೋರೆ. ಚೀನಾದ ಎಲ್ಪಿಜಿಎ ಟೂರ್ನಿಗೆ ಅರ್ಹತೆ ಪಡೆದ ಭಾರತದ ಮೊದಲ ಮಹಿಳೆ ಯಾರು? ಉತ್ತರ, ಶರ್ಮಿಲಾ ನಿಕೋಲೆಟ್. ಎಲ್ಪಿಜಿಎ ವಿಸ್ತೃತ ರೂಪ ಲೇಡೀಸ್ ಪ್ರೊಫೆಷನಲ್ ಗಾಲ್ಫರ್ ಅಸೋಸಿಯೇಷನ್. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.